ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಸೆವೆಂತ್ ಚಕ್ರಾಸ್ ಬಗ್ಗೆ ತಿಳ್ಕೊಳ್ಳೋಣ. ಕುಂಡಲಿನಿ ಎನರ್ಜಿ ಬಗ್ಗೆ ನಾನೆಲ್ಲ ಫಸ್ಟೇ ಹೇಳಿದ್ದೀನಿ, ಆ ವಿಡಿಯೋಸ್ ಚೆಕ್ ಮಾಡಿ. ಆ್ಯಂಡ್ ಈ ಚಕ್ರಾಸ್ ಬಗ್ಗೆ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಕುಂಡಲಿನಿ ಎನರ್ಜಿ ಬಗ್ಗೆ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಗುರುವಿನ ಮುಖಾಂತರನೇ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್. ಸೊ ಈಗ ಚಕ್ರಾಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಬಂದು ಮೂಲಾಧಾರ ಚಕ್ರ. ಒಂದು ಮರಕ್ಕೆ ಬೇರೆ ಹೇಗೆ ಮುಖ್ಯನೋ ಹಾಗೆ ಈ ದೇಹಕ್ಕೆ ಮೂಲಾಧಾರ ಚಕ್ರ ಅನ್ನೋದು ತುಂಬ ಮುಖ್ಯ. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಈ ಚಕ್ರ ಸಂಬಂಧಪಟ್ಟಿರುವಂಥದ್ದು. ಲೈಕ್ ಈಗ ಭೂಮಿ ಮೇಲೆ ಬದುಕೋದಕ್ಕೆ ನಮಗೇನು ಬೇಕು, ತಿನ್ನೋಕ್ಕೆ ಊಟ, ಉಟ್ಕೊಳ್ಳೋಕ್ಕೆ ಬಟ್ಟೆ, ಇರೋದಕ್ಕೆ ಮನೆ, ಮಾಡೋದಕ್ಕೆ ಸಂಪಾದನೆ ಕೆಲಸ ಮಾಡಿ ಸಂಪಾದನೆ ಮಾಡುವಂಥದ್ದು, ಹಣ, ಈ ರೀತಿಯಾದ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥದ್ದು ಮೂಲಾಧಾರ ಚಕ್ರ. ಸ್ಪಿರಿಚುವಲ್ ಪರ್ಸನ್ಸ್ ಇದರಲ್ಲಿ ಸ್ಪಿರಿಚುಯಾಲಿಟಿಲಿ ಡೀಪಾಗಿ ಹೋದಾಗ ಹಣ ಅನ್ನೋದೆಲ್ಲ ದುಡ್ಡು, ಮೋಹ, ಮಾಯೆ ಅಂತೆಲ್ಲ ಹಣ ಸಂಪಾದನೆ ಮಾಡೋದನ್ನು ಬಿಟ್ಬಿಡೋದು, ಏನೇ ಇದ್ದರೂ ಫ್ರೀಯಾಗಿ ಮಾಡುವಂಥದ್ದು, ಈ ರೀತಿ ಮಾಡಿದಾಗ ಸಂಪಾದನೆಯ ದಾರಿ ಹೋಗುತ್ತೆ, ಮತ್ತು ಈ ಚಕ್ರ ಅನ್ನೋದು ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಬಂದು ಸ್ವಾದಿಷ್ಠಾನ ಚಕ್ರ. ಸುಖ ಮತ್ತು ದುಃಖ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಲೈಕ್ ಈಗ ಬೇಸಿಕ್ ನೀಡ್ಸ್ ಏನು ಹೇಳಿದೆ, ಹಣ, ಮನೆ, ಕಾಸು ಅಂತ, ಬಾಡಿಗೆ ಮನೆ ಇದ್ದರೂ ನಡೆಯುತ್ತೆ ಅಂದರೆ ಅದು ಬೇಸಿಕ್ ನೀಡ್ ಆಯಿತು. ನನಗೆ ಸ್ವಂತ ಮನೆ ಇರಬೇಕು, ಸ್ವಲ್ಪ ಶಾಂತಿ ಇರುತ್ತೆ ಅಂದರೆ ಅದು ಸ್ವಾದಿಷ್ಠಾನ ಚಕ್ರಕ್ಕೆ ಸ್ವಲ್ಪ ರಿಲೀಫ್ ಲೈಫ್ ಅನ್ನೋವಂಥದ್ದು ಇರುತ್ತಲ್ಲ ಆ ಥರ. ಬಸ್ಸಲ್ಲಿ ಓಡಾಡಿದ್ರು ಲೈಫ್ ನಡೆಯುತ್ತೆ ಅನ್ನೋದು ಬೇಸಿಕ್, ಆದರೆ ಕಾರ್ ಇದ್ದರೆ ಕಂಫರ್ಟಬಲ್ ಅನ್ನೋವಂಥದ್ದು, ಈ ರೀತಿ ಕಂಫರ್ಟಬಲ್ ಲೈಫ್ ಬೇಕು ಅಂತಂದರೆ ಇದು ಸ್ವಾದಿಷ್ಠಾನ ಚಕ್ರ ಅನ್ನೋದು ಬ್ಯಾಲೆನ್ಸ್ ಆಗಿದ್ದರೆ. ಮತ್ತು ಸುಖ ಬರಲಿ, ದುಃಖ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಇದನ್ನು ಈಕ್ವಲ್ ಆಗಿ ನೋಡುವಂಥದ್ದು, ತೊಗೊಳ್ಳೋವಂಥದ್ದು ಮಾಡಬೇಕು. ಸ್ಪಿರಿಚುವಲ್ ಪರ್ಸನ್ಸು ಸುಖ ಅನ್ನೋದು ಕೂಡ ಮೋಹಮಾಯೆ, ಯಾವಾಗಲೂ ಕಷ್ಟಪಡಬೇಕು, ದುಃಖ ಪಡಬೇಕು, ಆ ರೀತಿಯಾದ ಯೋಚನೆ ಇದ್ದರೆ ಈ ಚಕ್ರ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೆ, ಬ್ಲಾಕ್ ಆಗುತ್ತೆ. ಮತ್ತು ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ ಏನಿದೆ, ಇವೆರಡು ಸೆಕ್ಷುವಲ್ ಎನರ್ಜೀಸ್ಗೆ ಕನೆಕ್ಟ್ ಆಗಿರುತ್ತೆ. ಈ ಎರಡು ಚಕ್ರನ ಆ್ಯಕ್ಟಿವೇಟ್ ಮಾಡೋ ಟೈಮಲ್ಲಿ ಹೆವಿಲಿ ಸೆಕ್ಷುವಲ್ ಎನರ್ಜಿ ಹೈ ಲೆವೆಲ್ಗೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರನೇ ಗುರುವಿನ ಮುಖಾಂತರನೇ ಚಕ್ರ ಮೆಡಿಟೇಷನ್ ಅನ್ನೋದನ್ನು ಮಾಡಬೇಕು. ಭಗವದ್ಗೀತೆಯಲ್ಲಿ ಹೇಳಿದೆ, ಸೆಕ್ಷುವಲ್ ಲೈಫ್ ಅನ್ನೋದು ಯಾವಾಗಲೂ ಮದುವೆ ಆಗಿರೋ ದಂಪತಿಗಳ ಮಧ್ಯ ಮಾತ್ರನೇ ಇರಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಅಂತ. ಆಗ ಮಾತ್ರ ಇದು ಪಾಸಿಟಿವ್ ಆಗಿರುತ್ತೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಿರ್ಬೋದು, ಅಥವಾ ಮದುವೆ ಮುಂಚೆ ಯಾರ ಜೊತೆ ಏನಾದರೂ ಸೆಕ್ಷುವಲ್ ಲೈಫ್ ಇದೆಲ್ಲ ಹೀಗೆ ಏನಾದರೂ ಆಗಿದ್ದರೆ ಈ ಎರಡೂ ಚಕ್ರ ಬ್ಲಾಕ್ ಆಗಿಬಿಡುತ್ತೆ ಕಂಪ್ಲೀಟ್ಲಿ. ಬ್ಯಾಡ್ ಕರ್ಮಸ್ ಕ್ರಿಯೇಟ್ ಆಗುತ್ತೆ, ಮತ್ತು ನೆಗೆಟಿವ್ ಎಂಟಿಟೀಸ್ ಈ ಮೂಲಕ ನಿಮ್ಮ ದೇಹನ ಸೇರಿಕೊಳ್ಬಹುದು. ಬೇಸಿಕ್ ನೀಡ್ಸ್ ಅಂದರೆ ಊಟ, ಬಟ್ಟೆ, ಖರ್ಚಿಗೆ ದುಡ್ಡು, ಈ ಲೆವೆಲ್ ಕೂಡ ಸಂಪಾದನೆ ಇಲ್ದಲೇ ತೀರಾ ಕಷ್ಟಪಡುವಂಥದ್ದಿರುತ್ತೆ. ಅದಕ್ಕೋಸ್ಕರ ಗುರುವಿನ ಮುಖಾಂತರನೇ ಮಾಡಬೇಕು. ಆದಷ್ಟು ಕೂಡ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಗೇ ಇರಬೇಕು, ತುಂಬ ಮುಖ್ಯ. ಸೊ ನೆಕ್ಸ್ಟ್ ಬಂದು ಮಣಿಪುರ ಚಕ್ರ. ಇದು ಪವರ್ ಮತ್ತು ಕಂಟ್ರೋಲ್ಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ನಿರ್ಧಾರಗಳನ್ನ ನಾವು ತಗೊಳ್ತಾ ಇದ್ದರೆ ಈ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ಲೈಕ್ ತೀರಮಾನ, ನಾನು ಏನು ತಿನ್ನಬೇಕು, ಏನು ಮಾಡಬೇಕು, ಏನು ನೋಡಬೇಕು, ಅದನ್ನೆಲ್ಲ ಬೇರೆಯವರು ನಮ್ಮ ಲೈಫನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಈ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ. ಲೈಕ್ ಗಂಡ ಹೆಂಡತಿನ ಕಂಟ್ರೋಲ್ ಮಾಡೋದು, ಹೆಂಡತಿ ಗಂಡನ ಕಂಟ್ರೋಲ್ ಮಾಡೋದು, ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡುವಂಥದ್ದು, ಕಂಟ್ರೋಲಿಂಗ್ ಅನ್ನೋದೇನಿದೆ ಇದು ತಪ್ಪಾಗತ್ತೆ. ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸುಳ್ಳು, ಯಾವುದು ನಿಜ, ಯಾವುದು ಧರ್ಮ ಅಧರ್ಮ ಅನ್ನೋವಂಥದ್ದು ಪೇರೆಂಟ್ಸ್ ಆಗಲಿ, ಗಂಡ ಹೆಂಡತಿ ಆಗಲಿ, ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಈ ಸಜೆಷನ್ಸ್ನ ಕೊಡಬೇಕು, ಸಜೆಷನ್ಸ್ನ ತೊಗೊಳ್ಬೇಕು. ಅಂದರೆ ತೊಗೊಂಡಿದ್ದ ಸಜೆಷನ್ಸ್ನ ನಾವು ಯೋಚನೆ ಮಾಡಿ ನಮ್ಮ ಲೈಫ್ನ ನಿರ್ಧಾರಗಳನ್ನ ಲಾಸ್ಟ್ ಡಿಸಿಷನ್ ನಮ್ಮದೇ ಆಗಿದ್ದರೆ ಈ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತು ಪವರ್ಗೆ ಸಂಬಂಧಿಸಿರುತ್ತೆ, ಅಂದರೆ ಅಧಿಕಾರ,
ಅಂದರೆ ಸ್ಕೂಲಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸ್ಕೂಲಲ್ಲಿ ಲೀಡರ್ಶಿಪ್ ಆಗಿರಬಹುದು ಅಥವಾ ಕೆಲಸದಲ್ಲಿ ನಿಮಗೆ ಕ್ಯಾಪ್ಟನ್ಶಿಪ್ ಲೀಡರ್ಶಿಪ್ ಅನ್ನೋದು ಕೊಟ್ಟಿದ್ದರೆ ಆ ಅಧಿಕಾರನೇ ನೀವು ಕರೆಕ್ಟಾಗಿ ನಿಮ್ಮ ಕೆಲಸನ ವರ್ಕ್ನ ತುಂಬ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಈ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ಅಥವಾ ಆ ಅಧಿಕಾರನೇ ನೀವು ದುರುಪಯೋಗ ಪಡಿಸ್ಕೋತಾ ಇದ್ದೀರಾ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರನ್ನ ಕೆಟ್ಟದಾಗಿ ಯೂಸ್ ಮಾಡ್ಕೋತಾ ಇದ್ದೀರಾ ಅಂತೆಲ್ಲ ಇದ್ದಾಗ ಈ ಚಕ್ರ ಬ್ಲಾಕ್ ಆಗುತ್ತೆ. ಆಗ ಪವರ್ ಅನ್ನೋದು ಅಂದರೆ ಅಧಿಕಾರದಲ್ಲಿ ಅಧಿಕಾರದಿಂದ ಹೊರಗಡೆ ಬರುವಂಥದ್ದು ಈ ರೀತಿಯಾದ ಕೆಲಸ ಹೋಗುವಂಥದ್ದು ಈ ರೀತಿಯಾಗಿ ಈ ಚಕ್ರ ಬ್ಲಾಕ್ ಆದಾಗ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಅನಾಹತ ಚಕ್ರ, ಅನ್ಕಂಡೀಷನಲ್ ಲವ್, ಗಿವ್ ಆ್ಯಂಡ್ ಟೇಕ್ ಅನ್ನೋವಂಥದ್ದು. ನಮ್ಮನ್ನು ಬೇರೆಯವ್ರು ಪ್ರೀತಿಸೋದು, ಅವರೂ ನಾವು ಅದೇ ರೀತಿ ಪ್ರೀತಿಸೋದು, ಲೈಕ್ ಅಪ್ಪ ಅಮ್ಮನಾಗಲಿ, ಅಕ್ಕ ತಂಗಿ, ಫ್ರೆಂಡ್ಸ್, ರಿಲೇಟಿವ್ಸ್, ನೇಚರ್, ಪ್ರಾಣಿ ಪಕ್ಷಿಗಳನ್ನ ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಸೋದಿದೆಲ್ಲ, ಇದು ಅನ್ಕಂಡೀಷನಲ್ ಲವ್. ಈ ವಿಷಯ ಮದುವೆ, ಪ್ರೀತಿ, ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅಂತ ಬಂದಾಗ ನೀನು ಇದು ಕೊಡಿಸಿದ್ರೇ ನಾನು ನಿನ್ನ ಪ್ರೀತಿ ಮಾಡೋದು, ಗಿಫ್ಟ್ ಕೊಡಿಸಿದ್ರೆ ನೀನು ಒಳ್ಳೆಯವನು, ಅಥವಾ ನೀನು ಹೀಗಿದ್ರೇ ನೀನು ಒಳ್ಳೆಯವಳು ಅಂತಂದರೆ ಅದು ಕಂಡೀಷನ್ ಆಗಿಬಿಡತ್ತೆ. ನೀನು ಹೇಗೆ ಇದ್ರೂ ಪ್ಲಸ್ ಆ್ಯಂಡ್ ಮೈನಸ್, ನಿಂದ ಏನೇ ಕ್ವಾಲಿಟೀಸ್ ಇದ್ದರೂ ಎಲ್ಲನೂ ನಾನು ಆಕ್ಸೆಪ್ಟ್ ಮಾಡಿ ನಿನ್ನನ್ನು ಆಕ್ಸೆಪ್ಟ್ ಮಾಡ್ತೀನಿ, ನಿನ್ನನ್ನು ಪ್ರೀತಿಸ್ತೀನಿ ಅಂದರೆ ಅದು ಅನ್ಕಂಡೀಷನಲ್ ಆಗತ್ತೆ. ಹಾಗಂತ ಮುಟ್ಟಾಳ್ತನದಿಂದ ಯಾರನ್ನೇ ನಂಬೋದು ಅಂತಲ್ಲ. ಈಗ ನಾನು ತೀರಾ ನಂಬ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಬೇರೆಯವ್ರ ಜೊತೆ ಅಫೇರ್ ಇದೆ ಅದನ್ನು ಕೂಡ ಇಗ್ನೋರ್ ಮಾಡಿಕೊಂಡು ನಾನು ಅನ್ಕಂಡೀಷನಲ್ ಲವ್ ಮಾಡ್ತೀನಿ ನಂಬ್ತೀನಿ ಅಂದರೆ ಅದು ಮುಟ್ಟಾಳ್ತನ ಆಗುತ್ತೆ. ಆ ರೀತಿಯಾದಲ್ಲ, ನಂಬಿಕೆ ಉಳಿಸ್ಕೊಳ್ಳೋದು ಮತ್ತು ನಂಬಿಕೆ ಇಡೋದು ಎರಡು ಮುಖ್ಯ ಆಗುತ್ತೆ. ಇದು ಅನ್ಕಂಡೀಷನಲ್ ಲವ್ ಆಗಿರುತ್ತೆ. ಈ ರೀತಿಯಾಗಿ ಪ್ರೀತಿ ಅನ್ನೋದು ಬ್ಯಾಲೆನ್ಸ್ ಇದ್ದರೆ ಈ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಾಂದರೆ ಬೇರೆಯವ್ರನ್ನ ದ್ವೇಷ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು ಪಡೋವಂಥದ್ದು, ಜಲಸಿ ಫೀಲ್ ಬರೋ ಮಾಡೋದು, ಮತ್ತು ಪ್ರೀತಿಯಲ್ಲಿ ಮೋಸ ಮಾಡೋದು ಮತ್ತು ಮೋಸ ಹೋಗೋದು ಹೋದಾಗ ಈ ಅನಾಹತ ಚಕ್ರ ಏನಿದೆ ಇದು ಬ್ಲಾಕ್ ಆಗುತ್ತೆ. ಯಾಕೆಂದರೆ ಮೋಸ ಮಾಡಿದ್ದು ಅವರ ತಪ್ಪಲ್ಲ, ಹೆವಿಯಾಗಿ ನಂಬಿದ್ದು ನಮ್ಮ ತಪ್ಪಾಗಿಬಿಡತ್ತೆ ಆವಾಗ. ಅದಕ್ಕೆ ನಂಬಿಕೆ ಅನ್ನೋದು ಮುಖ್ಯ, ಹಾಗಂತ ಅದು ಮೂರ್ಖತ್ವಕ್ಕೆ ಹೋಗಬಾರ್ದು, ಅದು ತುಂಬ ಮುಖ್ಯ. ನೆಕ್ಸ್ಟ್ ಬಂದು ವಿಶುದ್ಧಿ ಚಕ್ರ, ಇದು ಕಮ್ಯುನಿಕೇಷನ್ ಸ್ಕಿಲ್ಸ್, ಹಾಡುವಂಥ ಮ್ಯೂಸಿಕ್ಕು, ಹಾಡುವಂಥ ಸಾಫ್ಟ್ ವಾಯ್ಸ್ ಇರೋವಂಥದ್ದು, ಮತ್ತು ಕೆಲವ್ರ ವಾಯ್ಸ್ಗೆ ಕೆಲವರು ತುಂಬ ಅಟ್ರ್ಯಾಕ್ಟ್ ಆಗುವಂಥದ್ದು ಇರ್ಬೋದು, ಮತ್ತು ಮಾರ್ಕೆಟಿಂಗ್ ಲೈನಲ್ಲಿ ಮೋಟಿವೇಷನಲ್ ಸ್ಪೀಕರ್ಸ್ ಇಂಥವರೆಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾತಾಡಬೇಕು ಅನ್ನೋವಂಥದ್ದು ಗೊತ್ತಿರುವಂಥದ್ದು. ಇದು ವಿಶುದ್ಧಿ ಚಕ್ರ ಓಪನ್ ಆಗಿದ್ದಾಗ ಈ ರೀತಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಸಂಗೀತದಲ್ಲಾಗಿರ್ಬೋದು, ಹಾಡೋದಕ್ಕೆ ಇಂಪಾದ ಕಂಠ ಇರುವಂಥದ್ದು ವಿಶುದ್ಧಿ ಚಕ್ರ ಓಪನ್ ಇದ್ದಾಗ ಈ ರೀತಿಯಾದ ಸ್ಕಿಲ್ಸ್ ಇರುತ್ತೆ. ಮತ್ತು ಯಾವಾಗಲೂ ನಿಜ ಹೇಳುವಂಥದ್ದು, ನಮ್ಮ ಬಾಯಿಂದ ಒಂದು ಮಾತು ಬರ್ತಿದೆ ಅಂದರೆ ಅದು ನಿಜ ಇರುವಂಥದ್ದು ತುಂಬ ಮುಖ್ಯ. ಈ ಚಕ್ರ ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ ಕೆಲವರು ಮಾತಿಗೆ ಸುಳ್ಳು ಹೇಳುವಂಥದ್ದು, ಇಲ್ಲ ಚಿಕ್ಕ ಚಿಕ್ಕ ಸುಳ್ಳು ಹೇಳುವಂಥದ್ದು ಈ ರೀತಿ ಮಾಡುವಂಥದ್ದು, ಮತ್ತು ಮಾತಲ್ಲಿ ಮರಳು ಮಾಡಿ ಮೋಸ ಮಾಡಿ ಮಾಡ್ತಾರಲ್ಲ ಆ ರೀತಿ ಮಾತನ್ನು ಮಾತಾಡ್ತಾ ಇದ್ದಾರೆ, ಇನ್ನೊಬ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ಈ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ಈ ಚಕ್ರ ಬ್ಲಾಕ್ ಆಗೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ ವಾಯ್ಸ್ ಆಗಲಿ ಕಂಪ್ಲೀಟಾಗಿ, ವಾಯ್ಸ್ ಅಂದರೆ ಮಾತು ನಿಂತೋಗುತ್ತೆ ಅಂತಲ್ಲ, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಕೆಲವ್ರು ಬಾಯಿಗೆ ಬಂದಿದ್ದು ಮಾತಾಡ್ತಾ ಇರ್ತಾರೆ ಆ ರೀತಿ ಆಗಿಬಿಡತ್ತೆ. ಅದಾದಮೇಲೆ ಆಜ್ಞಾ ಚಕ್ರ ಥರ್ಡ್ ಐ, ಇದರಲ್ಲಿ ಇದು ಓಪನ್ ಆಗೋದ್ರಿಂದ ಸೈಕಿಕ್ ಪವರ್ಸ್, ಮ್ಯಾನಿಫೆಸ್ಟೇಷನ್ ಪವರ್ಸ್, ಸ್ಪಿರಿಚುವಲ್ ಗಿಫ್ಟ್ ಅನ್ನೋದೇನಿದೆ ಅದು ಬರುತ್ತೆ. ಮತ್ತು ಸೈಕಿಕ್ ಕೆಬಿಲಿಟೀಸ್ ಅಂದರೆ ಪವರ್ಸ್ ಅಂದರೆ ಟೆಲಿಪತಿ, ಎಂಪತಿ, ಈ ರೀತಿ ಪವರ್ಸ್ ಅನ್ನೋದು ಬರುವಂಥದ್ದು. ಆಮೇಲೆ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥದ್ದು. ಸಿಕ್ಸ್ ಸೆನ್ಸ್ ಅಂದರೆ ಮುಂದೆ ಏನಾಗುತ್ತೆ ಅದು ಒಂದು 10 ನಿಮಿಷ 15 ನಿಮಿಷ ಮುಂಚೆನೂ ಇಲ್ಲ ನಾಳೆ ನಾಡಿದ್ದು ಏನಾಗುತ್ತೆ ಇವತ್ತೇ ಗೊತ್ತಾಗ್ಬಿಡೋದು, ಈ ರೀತಿಯಾದ ಪವರ್ಸ್ ಇರುತ್ತೆ, ಇದನ್ನು ಸಿಕ್ಸ್ ಸೆನ್ಸ್ ಅಂತ ಅನ್ನೋದು. ಟೆಲಿಪತಿ ಎಂಪತಿ ಅಂದರೆ ಏನು ಮೀನಿಂಗ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಮತ್ತು ಕೆಲವರು ಚಿಕ್ಕ ವಯಸ್ಸಿಂದಾನೆ ಥರ್ಡ್ ಐ ಓಪನ್ ಆಗಿರುತ್ತೆ, ಈ ರೀತಿಯಾದ ಪವರ್ಸ್ ಇರುತ್ತೆ, ಅದನ್ನು ಪಾಸಿಟಿವ್ ಆಗಿ ಧರ್ಮದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಇದು ತುಂಬ ಚೆನ್ನಾಗಿ
ವರ್ಕ್ ಮಾಡುತ್ತೆ ಅಂದರೆ ಏನು ಅಂದ್ಕೊಂಡ್ರೆ ಇದು ಬೇಕು ಅಂದರೆ ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿಬಿಟ್ಟು ಕಣ್ಣು ಮುಂದೆ ಬರೋದು. ಈ ರೀತಿಯಾದ ಪವರ್ಸ್ ಇರುತ್ತೆ ಥರ್ಡ್ ಐಯಲ್ಲಿ. ಅದನ್ನು ನೆಗೆಟಿವ್ ಆಗಿ ನಾ ಏನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಥರ್ಡ್ ಐನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆಗ ಲೈಫ್ ರಿಸ್ಕಲ್ಲಿ ಬೀಳುತ್ತೆ. ಈ ಮೇ ಕೆಳಗಿನ ಈ ಐದು ಚಕ್ರ ಏನು ಹೇಳಿದೆ ಇವೆಲ್ಲ ಐದು ಬ್ಯಾಲೆನ್ಸ್ ಇದ್ದರೆ ಮಾತ್ರನೇ ಥರ್ಡ್ ಐ ಚಕ್ರ ಏನಿದೆ ಅಲ್ಲಿಂದ ವಿಶುದ್ಧಿ ಚಕ್ರದಿಂದನೂ ಓಪನ್ ಆಗ್ತಾ ಬರೋದು. ಯಾಕಂದರೆ ಕೆಳಗಿನ ಮೂಲಾಧಾರ ಸ್ವಾದಿಷ್ಠಾನ ಮತ್ತು ಮಣಿಪುರ ಚಕ್ರ ಏನಿದೆ ಇದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನಾವು ಭೂಮಿ ಮೇಲೆ ಬದುಕೋದಕ್ಕೆ ಬೇಕೇ ಇರುವಂಥ ಲೈಫನ್ನು ಕಂಟ್ರೋಲ್ ಮಾಡುತ್ತೆ. ಇದು ನಾಲ್ಕು ಐದು ಆರನೇ ಚಕ್ರ ಅಂದರೆ ವಿಶುದ್ಧಿ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಏನಿದೆ ಇದು ಸ್ಪಿರಿಚುವಲ್ ಲೈಫ್ ಗ್ರೋತ್ಗೋಸ್ಕರ ನಾವು ಡಿವೈನ್ ಕನೆಕ್ಟ್ ಆಗೋದಕ್ಕೋಸ್ಕರ ಸಹಾಯ ಮಾಡುವಂಥ ಚಕ್ರ ಆಗಿರುತ್ತೆ. ಅನಾಹತ ಹಾರ್ಟ್ ಚಕ್ರ ಏನಿದೆ ಇದು ಈ ಎರಡೂ ಲೈಫ್ನ ಅಂದರೆ ಮೆಟೀರಿಯಲ್ಸ್ಟಿಕ್ ಲೈಫ್ನ ಮತ್ತು ಸ್ಪಿರಿಚುವಲ್ ಲೈಫ್ನ ಎರಡೂ ಬ್ಯಾಲೆನ್ಸ್ ಮಾಡುವಂಥದ್ದಾಗಿರುತ್ತೆ. ಅದಕ್ಕೆ ಏಳು ಚಕ್ರ ಬ್ಯಾಲೆನ್ಸ್ ಆಗುವಂಥದ್ದು ತುಂಬ ಮುಖ್ಯ. ನೀವು ಸ್ಪಿರಿಚುವಲಿ ಪಾಸಿಟಿವ್ ಕರ್ಮಸ್ ಮಾಡಿಕೊಂಡು ಮುಕ್ತಿವರೆಗೂ ಹೋಗಬೇಕು ಅಂತಂದಾಗ ಆಗ ಥರ್ಡ್ ಐ ಪವರ್ಸ್ ಏನಿರುತ್ತೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅದರಿಂದ ಇನ್ನೊಬ್ಬರ ಮೇಲೆ ಏನಾದರೂ ಪ್ರಯೋಗ ಮಾಡ್ತೀನಿ ಅಂತ ಹೋದರೆ ಕಂಪ್ಲೀಟ್ಲಿ ಈ ಥರ್ಡ್ ಐ ಅನ್ನೋದು ಬ್ಲಾಕ್ ಆಗಿಬಿಡುತ್ತೆ. ಏಳನೇ ಚಕ್ರ ಬಂದರೂ ಸಹಸ್ರಾರ ಚಕ್ರ ಇದು ಸಾವಿರ ದಳಗಳ ಹೂನಂತೆ ನಮ್ಮ ನೆತ್ತಿ ಮೇಲೆ ಇರುತ್ತೆ. ಈ ಚಕ್ರ ಓಪನ್ ಆಗೋದು ಅಂದರೆ ಅದು ಎಷ್ಟೋ ಜನ್ಮದ ಪುಣ್ಯನೇ ಹೌದು. ನಾರ್ಮಲಾಗಿ ಇದು ಯಾರಿಗೂ ಈ ಚಕ್ರ ಯಾರಿಗೂ ಹಾಗೆ ಓಪನ್ ಆಗೋದಿಲ್ಲ. ಎಷ್ಟೋ ಜನ್ಮದ ಒಂದು ಪುಣ್ಯ ಅನ್ನೋದಿದ್ದು ಎಷ್ಟೋ ಜನ್ಮಗಳಲ್ಲಿ ಒಂದೊಂದೇ ಚಕ್ರ ಓಪನ್ ಮಾಡ್ಕೊಂಡು ಬಂದಿದ್ರೆ ಮಾತ್ರ ಈ ಚಕ್ರಸ್ವರ್ಗೂ ಬರೋಕ್ಕಾಗುವಂಥದ್ದು. ಇದು ಟ್ವಿನ್ ಫ್ಲೇಮ್ ಸೋಲ್ಸ್ ಆಗಿರ್ಬೋದು, ಸ್ಪೆಷಲ್ ಸೋಲ್ಸ್ ಆಗಿರ್ಬೋದು, ಮಾಸ್ಟರ್ ಸೋಲ್ಸ್ ಆಗಿರ್ಬೋದು, ಇಂಥವ್ರಿಗೆ ಇದು ದೈವಿಕವಾಗಿ ಸಿಕ್ಕಿರುವಂಥ ಒಂದು ವರ ಕೂಡ ಆಗಿರುತ್ತೆ. ನಿಮಗೆ ಸಹಸ್ರಾರು ಚಕ್ರ ಓಪನ್ ಆಗ್ತಾ ಇದೆ ಅಂದರೆ ಯು ಆರ್ ಎ ಸ್ಪೆಷಲ್ ಸೋಲ್ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಸಹಸ್ರಾರು ಚಕ್ರ ಓಪನ್ ಆದಾಗ ಡಿವೈನ್ಗೆ ಕನೆಕ್ಟ್ ಆಗುವಂಥದ್ದು, ಚಾನಲಿಂಗ್ ಡೌನ್ಲೋಡಿಂಗ್ ಆಗುವಂಥದ್ದು. ಚಾನಲಿಂಗ್ ಡೌನ್ಲೋಡಿಂಗ್ ಅಂದರೆ ಏನೋ ಅನ್ನೋ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕ್ವಶನ್ ಬಂತು ಅಂದರೆ ಟಕ್ಕಂತ ಆನ್ಸರ್ ಗೊತ್ತಾಗುವಂಥದ್ದು. ಯಾರದೇ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕೆ ಟಕ್ಕಂತ ನಿಮಗೆ ಸೊಲ್ಯೂಷನ್ ಗೊತ್ತಾಗೋದು. ಈ ರೀತಿಯಾದ ಪವರ್ಸ್ ಅನ್ನೋದು ಬರುತ್ತೆ ಡಿವೈನ್ಗೆ ಕನೆಕ್ಟ್ ಆದಾಗ. ಈ ವಿಶುದ್ಧಿ ಚಕ್ರದಿಂದ ನಿಮಗೆ ಈ ಐದು ಚಕ್ರ ಏನಿದೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಮತ್ತು ಅನಾಹತ ಚಕ್ರ ಮತ್ತು ವಿಶುದ್ಧಿ ಚಕ್ರ ಈ ಐದು ಚಕ್ರನ ಬ್ಯಾಲೆನ್ಸ್ ಮಾಡಿಕೊಂಡು ಧರ್ಮ ನ್ಯಾಯ ನೀತಿ ಸತ್ಯ ಈ ರೀತಿಯಾಗಿ ಕಂಪ್ಲೀಟ್ಲಿ ಸ್ಪಿರಿಚುವಲ್ ಪರ್ಸನ್ ಆಗಿದ್ದಾಗನೇ ಈ ಐದು ಚಕ್ರ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಓಪನ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂದರೆ ಮಾತ್ರನೇ ನಿಮಗೆ ಮೇಲಿನ ಥರ್ಡ್ ಐ ಮತ್ತು ಸಹಸ್ರಾರ ಚಕ್ರ ಅನ್ನೋದು ಓಪನ್ ಆಗೋದು. ಸೊ ಕೆಳಗಿನ ಐದು ಚಕ್ರದ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸ್ಪಿರಿಚುವಲಿ ನೀವು ಗ್ರೋ ಆಗಬೇಕು ಅಂದರೆ. ಈ ಐದು ಚಕ್ರ ಓಪನ್ ಆಗೋಷ್ಟರಲ್ಲಿ ನಿಮ್ಮ ಥರ್ಡ್ ಐವರೆಗೂ ಬರ್ತಿದೆ ಅಂತ ಅಂದಷ್ಟರಲ್ಲಿ ನಿಮಗೆ ಯಾವುದೇ ರೀತಿಯಾದ ನೆಗೆಟಿವ್ ಥಾಟ್ಸ್ ಥಿಂಕಿಂಗ್ ಇದೆಲ್ಲ ಹೊರಟೋಗಿರುತ್ತೆ. ಕಂಪ್ಲೀಟ್ ಸ್ಪಿರಿಚುವಲ್ ಆಗಿ ಇದ್ದಾಗ ಮಾತ್ರ ಈ ಮೇಲಿನ ಥರ್ಡ್ ಐ ಮತ್ತು ಸಹಸ್ರಾರ ಚಕ್ರ ಅನ್ನೋದು ಓಪನ್ ಆಗುತ್ತೆ. ಸೊ ಚಕ್ರಸ್ ಬಗ್ಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಯಾರಿಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿಡಿಯೋ ಯಾರಿಗೆ ಬೇಕೋ ಅವರಿಗೆ ಖಂಡಿತ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬೌಂಡ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.